ಈ ಮುದ್ದಾದ ಮಗುವಿನ ಫೋಟೋ ನೋಡಿ. ನೀವು ಫೋಟೋವನ್ನು ಯಾವ ಬದಿಯಲ್ಲಿಟ್ಟು ನೋಡಿದರೂ ಮಗುವಿನ ದೃಷ್ಟಿ ನಿಮ್ಮ ಕಡೆಗೆ ಇರುತ್ತದೆ. ಬಹುಶಃ 300 ವರ್ಷದ ಹಿಂದಿನ ಫೋಟೋ ಇದು. ಹಾಗೆ ಇನ್ನೊಂದು ವಿಷಯಕ್ಕೆ ಬರುತ್ತೇನೆ. ಎಲ್ಲಿಯ ಇಂಡಿಯಾದ ಕುಂದಾಪುರ, ಎಲ್ಲಿಯ ಪರ್ಷಿಯನ್ ಎಂದು ಭಾವಿಸಬೇಡಿ. ಪರ್ಷಿಯಾದ ಶ್ರೇಷ್ಠ ಕವಿ ಉಮ್ಮರ್ ಕಯಾಮ್ ಅವರು ರಚಿಸಿದ ಚಿತ್ರಕಥೆಯನ್ನೊಳಗೊಂಡ ಕಥೆಯೊಂದು ಬ್ರಾಸ್ನ ಹರಿವಾಣದಲ್ಲಿ ಮೂಡಿಬಂದಿದೆ. ಹರಿವಾಣದ ಮೇಲ್ಭಾಗದಲ್ಲಿ ಪರ್ಷಿಯನ್ ಭಾಷೆಯಲ್ಲಿ ಚಿತ್ರಕಥೆಯನ್ನು ಚಿತ್ರವನ್ನು ರಚಿಸಲಾಗಿದೆ. ಬಹುಶಃ 300 ವರ್ಷದ ಹಿಂದಿನ ಹರಿವಾಣ ಇದಾಗಿದೆ. ಕುಂದಾಪುರದ ಕೋಣಿ ಕಾರಂತರ ಮನೆಯಲ್ಲಿ ಕಂಡುಬಂದ ಕಲಾತ್ಮಕ ವಿಚಿತ್ರ ವಸ್ತುಗಳಿವು. ಕಾರಂತರ ದರ್ಬಾರ್ ಯಾಕೆ ಶಿಥಿಲವಾಯಿತು ಎಂಬ ಬಗ್ಗೆ ನಂತರ ವಿವರಿಸುತ್ತೇನೆ. ಅದಕ್ಕೂ ಮೊದಲು ಯೂಟ್ಯೂಬಿನಲ್ಲಿರುವ ಚಂದ್ರಶೇಖರ್ ಹೆಗಡೆ ಚಾನಲನ್ನು ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಆಗಿ. ನಾವು ವಿಡಿಯೋ ಹಾಕಿದಾಗ ನಿಮಗೆ ಮೊದಲಾಗಿ ನೋಟಿಫಿಕೇಷನ್ ಬರುತ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡುತ್ತಾ ಇರಿ. ಹೊರ ದೇಶದಿಂದ ಬಂದ ಪ್ರವಾಸಿಗ ಇಲ್ಲಿಗೂ ಬಂದಿದ್ದ. ಆವಾಗ ಭಾರಿ ಹೆಸರುವಾಸಿಯಾಗಿ ಪ್ರಚಾರದಲ್ಲಿದ್ದ ಕೋಣಿ ಕಾರಂತರ ದರ್ಬಾರನ್ನು ವೀಕ್ಷಿಸಲು ಇಲ್ಲಿಗೆ ಆಗಮಿಸಿದ್ದ. ಉಡುಗೊರೆಯಾಗಿ ಕಾರಂತರಿಗೆ ಉಮ್ಮರ್ ಕಯಾಮ್ರ ಶ್ರೇಷ್ಠ ಚಿತ್ರಕಥೆಯನ್ನೊಳಗೊಂಡ ಬ್ರಾಸ್ನಿಂದ ತಯಾರಿಸಿದ ಕಲಾತ್ಮಕ ಹಾಗೂ ಕುಸುರಿ ಮಾಡಿದ ತಟ್ಟೆಯೊಂದನ್ನು ನೀಡಿದ್ದನು. ಕಾರಂತರು ಉಪಯೋಗಿಸುತ್ತಿದ್ದ ಅನೇಕ ವಸ್ತು ಇಲ್ಲಿದೆ. ಬೆಳ್ಳಿ ಬಂಗಾರದ ನಿಲುವಂಗಿ, ಪೇಟ, ಖಡ್ಗ, ಚೂರಿ ಇರುವ ಜೆಲ್ಲು ಇಲ್ಲಿದೆ. ಹೆಸರು ಗೊತ್ತಾಗದ ಹಲವಾರು ಚಿತ್ರ ವಿಚಿತ್ರ ವಸ್ತು ಕೋಣಿ ಕಾರಂತರ ಮನೆಯಲ್ಲಿದೆ. ಮನೆಯವರು ಇದನ್ನೆಲ್ಲ ಜೋಪಾನವಾಗಿ ಸಂರಕ್ಷಿಸಿ ಇಟ್ಟಿದ್ದಾರೆ. ಅಂದಾಜು 400 ವರ್ಷಕ್ಕೂ ಹಿಂದಿನ ಮನೆ ಇದಾಗಿದೆ. ಅರಮನೆಯಂತಿದೆ. ಎಲ್ಲಿ ನೋಡಿದರೂ ಬಗೆ ಬಗೆಯ ಆಕಾರದ ರೂಮನ್ನು ಇಲ್ಲಿ ನೋಡಬಹುದು. ಆಕರ್ಷಕ ರೀತಿಯಲ್ಲಿ ಕೆತ್ತಿರುವ ಕಿಟಕಿ, ಬಾಗಿಲು, ದಾರಂದ ಇಲ್ಲಿದೆ. ಅಲ್ಲಲ್ಲಿ ಕಂಡುಬರುವ ನವಗ್ರಹ ಕಿಟಕಿ ಆಕರ್ಷಕವಾಗಿದೆ. ಮನೆ ಗಟ್ಟಿಮುಟ್ಟಾಗಿದೆ. ಮಾರಿಗೊಂದು ಚಂದದ ಕೆತ್ತನೆ ಇರುವ ಕಂಬವನ್ನು ಜೋಡಿಸಲಾಗಿದೆ. ಮನೆಯ ಮುಚ್ಚಿಗೆ ನೋಡುವವರಿಗೆ ಮೆಚ್ಚುಗೆಯಾಗಬಹುದು. 4 ಫೀಟ್ ಎತ್ತರದ ಬೃಹದಾಕಾರದ ರಂಜನಿಗೆ ಇಲ್ಲಿದೆ. ಬಹುಶಃ ಇದನ್ನು ಬೆಲ್ಜಿಯಂನಿಂದ ತರಿಸಿರಬೇಕು. ಇದರಲ್ಲಿ ಬೆಲ್ಲವನ್ನು ಸಂಗ್ರಹಿಸಿ ಇಡುತ್ತಿದ್ದರು. ಕುಂದಾಪುರ ಕನ್ನಡದಲ್ಲಿ ಏನಾದರೂ ತಮಾಷೆ ಮಾಡಿದರೆ ಎಂಥ ಮಾರಾಯ, ಹಿಲಾಲು ಜಾಸ್ತಿ ಮಾಡಬೇಡ ಎಂಬ ಮಾತು ಇದೆ. ದೇವರ ಉತ್ಸವದ ಸಮಯದಲ್ಲಿ ಮತ್ತು ಇತರ ಸಮಾರಂಭದಲ್ಲಿ ಉಪಯೋಗಿಸುವ ದಿವಟಿಗೆ ಮತ್ತು ಮೆರವಣಿಗೆಯ ಹಿಂದೆ ಉಪಯೋಗಿಸುವ ಹಿಲಾಲು ಇಲ್ಲಿತ್ತು. ಇದನ್ನೇ ಹಿಲಾಲು ಎಂದು ಕರೆಯುತ್ತಾರೆ. ಮಣ್ಣಿನಿಂದ ತಯಾರಿಸಿದ 2 ಬೃಹತಾಕಾರದ ರಂಜನಿಗೆ ಇಲ್ಲಿದೆ. ಅದರಲ್ಲಿ ಅಕ್ಕಿ, ಉದ್ದು, ಹೆಸರು, ಅವಡೆಯನ್ನೆಲ್ಲ ಸಂಗ್ರಹಿಸಿ ಇಡುತ್ತಿದ್ದರು. ಎಲ್ಲಿ ನೋಡಿದರಲ್ಲಿ ಹೊಸ ಹೊಸ ನಮೂನೆಯ ನಾನಾ ಆಕಾರದ ರೂಮು, ಅದಕ್ಕೆ ಹೊಂದಿಕೊಂಡಂತೆ ಚೌಕಾಕೃತಿಯ ವಿಶಾಲವಾದ ಜಾಗ ಇಲ್ಲಿದೆ. ವಿಶಿಷ್ಟ ನಮೂನೆಯ ಹಲವು ಸಾಮಗ್ರಿ ಇಲ್ಲಿದೆ. ಹಳೆಯ ಕಾಲದ ಕುರ್ಚಿ, ಮೇಜು, ಬೆಂಚು, ಶಾವಿಗೆ ತಯಾರಿಸುವ ಮರದ ಯಂತ್ರ, ಒಂದೇ ಎರಡೇ ಎಲ್ಲವೂ ಇಲ್ಲಿದೆ. ಕೋಣಿ ನರಸಿಂಹ ಕಾರಂತರ ದರ್ಬಾರು ಕುಂಠಿತವಾಗಲು ನಾನಾ ಕಾರಣವಿರಬಹುದು. ಆದರೆ ಪ್ರಕೃತಿಯ ಕೋಪ ವಿಕೋಪಕ್ಕೆ ಹೋದಾಗ ನಿಸರ್ಗದಲ್ಲಿ ಅನೇಕ ವೈರುಧ್ಯ ವಿದ್ಯಮಾನ ನಡೆಯುತ್ತದೆ. ಇಲ್ಲಿ ಹಾಗೆ ಆಗಿತ್ತು. ಬಹುಶಃ 1930 ಸುಮಾರಿಗೆ ಇರಬೇಕು. ಈ ಪ್ರದೇಶದಲ್ಲಿ ಅತಿವೃಷ್ಟಿ, ಅನಾವೃಷ್ಟಿ ಎರಡೂ ಕಾಣಿಸಿಕೊಂಡಿತ್ತು. ಪ್ರಕೃತಿಯ ಕೋಪ ಎಲ್ಲ ಜನರಿಗೂ ತಟ್ಟಿತ್ತು. ನಾನಾ ಕಡೆಯಲ್ಲಿ
ಊಟಕ್ಕೂ ತತ್ವಾರವಾಯಿತು. ಅಗತ್ಯ ವಸ್ತುವಿನ ದರ ಗಗನಕ್ಕೇರಿತ್ತು. ಈ ಎಲ್ಲ ವಿದ್ಯಮಾನದಿಂದಾಗಿ ಕಾರಂತರಿಗಾದ ತೊಂದರೆ ಮತ್ತು ತೊಡಕು ಯಾವುದು ಎಂಬುದನ್ನು 17ರಂದು ಯೂಟ್ಯೂಬಿನಲ್ಲಿ ನೋಡಿ. ಅಲ್ಲಿಯವರೆಗೆ ವಿಡಿಯೋ ನೋಡಿದ ನಿಮಗೆಲ್ಲ ಧನ್ಯವಾದ.